ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಮಾಸ್ ಯೂಟ್ಯೂಬ್ ಚಾನಲ್. ಇವತ್ತು ಗಜೇಂದ್ರಗಡ ಕೋಟೆ ನೋಡೋಕ್ಕೆ ಹೋಗೋಣ. ಹೀಗಿದೆ ಕೋಟೆ ಅಂತ, ಬನ್ನಿ ಹೋಗೋಣ. ಬೈಕ್ ರೆಡಿ ಇದೆ, ಕಾಣ್ತಿದೆ ನೋಡಿ. ಹಿಂದೆ ಬಿಲ್ಡಿಂಗ್ ಬರೋಣ, ಬನ್ನಿ. ಕೋಟೆ ಹತ್ರ ಬಂದ್ವಿ ನೋಡಿ, ಮೇಲೆ ಕಾಣ್ತಿರೋದೇ ಕೋಟೆ ನೋಡಿ. ಅಲ್ಲಿಂದ ಕೋಟೆ ಸ್ಟೆಪ್ಸ್ ಇದಾವಂತೆ, ಸ್ಟೆಪ್ಸ್ ಹತ್ತಬೇಕು. ಫುಲ್ಲು ಇದೆಲ್ಲ ಕೋಟೆನೇ. ಗಾಡಿ ಪಾರ್ಕಿಂಗ್ ಮಾಡಿದ್ದೀವಿ ಸೈಡ್ಗೆ, ಬನ್ನಿ ಹೋಗೋಣ ಮೇಲೆ. ಬಾಂಬ ಮೇಲೆ ಇವೇ ನೋಡಿ ಸ್ಟೆಪ್ಸ್, 200 ರಿಂದ 250 ಇದಾವಂತೆ. ಬನ್ನಿ ಮೇಲೆ ಹೋಗೋಣ. ನೋಡಿ ಮೇಲೆ. ಇದು ದ್ವಾರ ಬಾಗಿಲು. ಮೇಲ್ಗಡೆ ಎರಡು ಸಿಂಹದ ವಿಗ್ರಹಗಳನ್ನು ಕೆದ್ದಿದ್ದಾರೆ. ಹಾಗೆ ಅದರ ಬಲಭಾಗದಲ್ಲಿ ಒಂದು 5 ಅಡಿಯ ಸರ್ಪ ಇದೆ. ಹಾಗೆ ಅಲ್ಲೊಬ್ಬ ವೀರನ ಚಿತ್ರವನ್ನು ಕೆತ್ತಿದ್ದಾರೆ. ಪೇಶ್ವ ಬಾಜಿರಾವ್ ಅವರ ಕುದುರೆ ಮೇಲೆ ಖಡ್ಗ ಹಿಡ್ಕೊಂಡಿರೋ ಒಂದು ಚಿತ್ರ ವಿಗ್ರಹವನ್ನು ಕೆತ್ತಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ ಕೋಟೆ ಒಳಗಡೆ. ಗಜೇಂದ್ರಗಡ ಮೇಲ್ಗಡೆ ಬಂದಿದ್ದೀವಿ, ಬೆಟ್ಟದ ಮೇಲ್ಗಡೆ. ಬನ್ನಿ ಇಲ್ಲಿಂದ ವ್ಯೂ ಪಾಯಿಂಟ್ ಹೆಂಗೆ ಕಾಣುತ್ತೆ ನೋಡೋಣ. ನೋಡಿ ಗಜೇಂದ್ರಗಡ ವ್ಯೂ ಪಾಯಿಂಟ್ ಇದು ಹೆಂಗೆ ಕಾಣುತ್ತೆ. ಸಾಕೋಟು ಒಂದು 15-20 ಕಿಲೋಮೀಟ್ರ್ ಕೋಟೆನೇ ಇರೋದು. ಶತ್ರುಗಳು ಏನಾದರೂ ದಾಳಿ ಮಾಡೋಕ್ಕೆ ಬರುವಾಗ ದೂರದಿಂದಲೇ ಗಮನವಿಟ್ಟು ನೋಡ್ತಿದ್ರು. ಅಷ್ಟು ದೂರ ಇದೆ, ಅಷ್ಟು 15-20 ಮೈಲು ದೂರ ಇದೆ ಅಂತೆ ಸುತ್ತ ಕೋಟೆನೇ ಇರೋದು. ಬನ್ನಿ ಕೋಟೆ ಒಳಗಡೆ ಹೋಗಿ ನೋಡೋಣ. ಬೆಟ್ಟನೇ ಇರೋದು ಇಲ್ಸೆ,
ಅವರಿಗೆಲ್ಲ ಫ್ಯಾನ್ಗಳು ಹಾಕಿದೆ ಗೌರ್ಮೆಂಟ್ನವರು. ನೋಡಿ ಹೆಂಗೆ ಕಾಣುತ್ತೆ ವ್ಯೂ ಪಾಯಿಂಟು. ನೋಡಿ ಇಲ್ಲಿ ಕೂಡ ಸಿಂಹದ ವಿಗ್ರಹಗಳನ್ನು ಕೆತ್ತಿದ್ದಾರೆ ಕಲ್ಲಿನಲ್ಲಿ. ಈ ಕೋಟೆ ಬಂದು ಶಿವಾಜಿ ಮಹಾರಾಜ್ ಅವರು ಪುನರ್ಜನ್ಮ ನೀಡಿದ ಸ್ಥಳ ಇದು. ಹಾಗೂ ಈ ಕೋಟೆಯನ್ನ ಮಾರಾಟ ಹಾಗೂ ಗೋಡ್ಪಣೆಗಳು ಆಳಿದ್ದಾರೆ ಈ ಕೋಟೆಯನ್ನು. ನೋಡಿ ಕೋಟೆ ಹೇಗಿದೆ. ಈ ಕೋಟೆ ನಿಜಾಮರ ಕಾಲದಿಂದಲೂ ತುಂಬ ಪ್ರಾಮುಖ್ಯತೆ, ಹಾಗಾಗಿನೇ ತುಂಬ ಗಟ್ಟಿಯಾಗಿ ಉಳ್ಕೊಂಡಿದೆ ಇನ್ನು ಈ ಕೋಟೆ, ಗಜೇಂದ್ರಗಡ ಕೋಟೆ. ಇದು ಕನ್ನೌಜ್ ಅಂದ್ಬಿಟ್ಟು ಒಳಗಡೆ ಚಿಕ್ಕ ಚಿಕ್ಕ ಪಿರಂಗಿಗಳನ್ನು ಇಡ್ತಾರೆ. ಪಿರಂಗಿಗಳಂದರೆ ನಿಮಗೆ ತೋರಿಸ್ತೀನಿ ಮೇಲುಗಡೆ ಹೋದಾಗೆ ನೋಡಿ. ಇದೇ ತಮ್ಮ ಬಂದೂಕುಗಳು ಹಾಗೂ ಎಲ್ಲ ಸಾಮಾನುಗಳನ್ನು ಇಡುವಂಥ ಸ್ಥಳ ಇದು. ಒಳಗಡೆ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ, ನೋಡ್ಕೊಂಬಿಡಿ ಇಲ್ಲಿಂದಲೇ. ಇದರ ಹಿಂದುಗಡೆ ಟೈಗರ್ ಟ್ಯಾಂಕ್ ಅಂತ ಇದೆ, ಅಂದರೆ ಹುಲಿಯ ಹೊಂಡ. ಮೇಲ್ಗಡೆ ಹೋಗಿ ನೋಡೋಣ. ದೊಡ್ಡ ವಿದ್ಯಾವರ ಗುರು ಮೆಟ್ಲು. ಇಲ್ಲಿ ನೋಡಿ ಇದೇ ಕೋಟೆ ಮೇಲ್ಗಡೆ. ಇದು ಪಿರಂಗಿಗಳು ಇಡುವಂಥ ಸ್ಥಳ ಇದು. ಪಿರಂಗಿಗಳು ಇದರ ಮೇಲೆ ಇಡ್ತಾ ಇದ್ರು ಒಂದು ವಿ ಶೇಪಿಂದ ಇಟ್ಟು. ದೂರದಿಂದ ಕಾಣ್ತಿರೋ ಶತ್ರುಗಳ ಮೇಲೆ ದಾಳಿ ಮಾಡ್ತಿದ್ರು. ಇದು ಹುಲಿಯ ಹೊಂಡ ಅಂದರೆ ಇದೆ ಟೈಗರ್ ಟ್ಯಾಂಕ್ ಅಂತಾರೆ ಹೊಂಡ. ನೋಡಿ ಮಳೆ ಬಂದು ನೀರು ಬಂದಿದೆ ಸ್ವಲ್ಪ. ನೋಡಿ ಈ ಕಡೆ ನೋಡ್ತಿದ್ರೆ ಒಂದು ಬಸ್, ನೋಡಿ ಬಸವಣ್ಣವರ ಮೂರ್ತಿಗೆದ್ದಿದ್ದಾರೆ ಕಲ್ಲಿನಿಂದ. ಸುತ್ತ ಕೋಟೆನೇ ಕಾಣೋದು. ಇಪ್ಪತ್ತು ಮೈಲು ದೂರ ಇದೆ ಅಂತೆ. ಏನಾದರೂ ಗಜೇಂದ್ರಗಡಕ್ಕೆ ಬಂದರೆ ಬನ್ನಿ, ತುಂಬ ಪ್ರಾಮುಖ್ಯತೆ ಪ್ಲೇಸ್ಗಳಿದ್ದಾವೆ ಇಲ್ಲೆಲ್ಲ. ಗಜೇಂದ್ರಗಡ ಆಗಿರ್ಬೋದು, ಕಾಲಕಾಲೇಶ್ವರ ಆಗಿರ್ಬೋದು, ಹಾಗೂ ಮತ್ತು ಇಟಗಿ, ಕುಕ್ನೂರು, ಹಾಗೂ ಇಲ್ಲಿ ಸಾಕಷ್ಟು ಚಲನಚಿತ್ರಗಳನ್ನು ಶೂಟಿಂಗ್ ಮಾಡಿದ್ದಾರೆ ಈ ಕಡೆಲ್ಲ. ನಮ್ಮ ಸುದೀಪ್ ಅವರ ಪೈಲ್ವಾನ್ ಸಿನಿಮಾ ಆಗಿರ್ಬೋದು, ಅದಕ್ಕಾರೆ ಇನ್ನೂ ತುಂಬ ಸಿನಿಮಾಗಳು ನಡೆದಿವೆ ಈ ಕಡೆಲ್ಲ. ಬನ್ನಿ, ಬಂದು ನೋಡ್ಕೊಂಡು ಹೋಗಿ ಪ್ಲೇಸು ಗಜೇಂದ್ರಗಡ. ಇದು ಗಜೇಂದ್ರಗಡದ ಅಧ್ಯಾಯ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.